ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯ ಪ್ರವಾಸವನ್ನು ಕೈಗೊಂಡಿತ್ತು. ಸಿಎಂ ಬಿಎಸ್ವೈ ಮೂರು ದಿನಗಳ ಕಾಲ ಸಿಎಂ ಹಾಗೆ ಬಿಎಸ್ವೈ ಇಬ್ಬರು ಸೇರಿ ಮೂರು ದಿನ ಜನಸಂಕಲ್ಪ ಯಾತ್ರೆಯನ್ನು ನಡೆಸಿತು. ಬಿಜೆಪಿಯ ಮೂರು ದಿನಗಳ ಕಾಲದ ಯಾತ್ರೆಯಲ್ಲಿ ಹಾಗಾದರೆ ನಡೆದಿದ್ದೇನು? ಜನಸಂಕಲ್ಪ ಯಾತ್ರೆಯಲ್ಲಿ ಮತದಾರನ ಮೈಂಡ್ ಸೆಟ್ನ ಅರಿಯುವಂತಹ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಜನಸಂಕಲ್ಪ ಯಾತ್ರೆ ಹಿಂದಿನ ಮಾಹಿತಿಗಳು ಲಭ್ಯವಾಗಿವೆ. ಒಂದು ಕಡೆ ಭಾರತ್ ಜೋಡೋ ಪಾದಯಾತ್ರೆಗೆ ಟಕ್ಕರ್, ಮತ್ತೊಂದು ಕಡೆ ಬಿಜೆಪಿ ಮಾಡಿದಂತಹ ಮಾಸ್ಟರ್ ಪ್ಲಾನೇ ಬೇರೆ. ಮೂರು ದಿನಗಳ ಕಾಲ ಅಬ್ಬರಿಸಿ ಬೊಬ್ಬರಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜನಸಂಕಲ್ಪ ಯಾತ್ರೆಯನ್ನ ನಡೆಸಿದ್ರು. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಉಭಯ ನಾಯಕರು ಕೂಡ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಜನಸಂಕಲ್ಪ ಯಾತ್ರೆ ಭಾರತ್ ಜೋಡೋಗೆ ಟಕ್ಕರ್ ಅಂತ, ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾವಿಸಲಾಗಿತ್ತು, ಅದು ಹೌದು ಕೂಡ, ಬಟ್ ಅದಷ್ಟೇ ಅಲ್ಲ. ಇದರ ಹಿಂದೆ ಮತ್ತೊಂದು ಪ್ಲಾನಿಂಗ್ ಅನ್ನ ಇಟ್ಕೊಂಡೇ ಬಿಜೆಪಿ ಪಾಳಿಯ ಜನಸಂಕಲ್ಪ ಯಾತ್ರೆಯನ್ನ ಮಾಡ್ತು ಅನ್ನುವಂತ ಮಾಹಿತಿ, ಅದರ ಡೀಟೇಲ್ಸ್ ತಮ್ಮ ಜೊತೆ ಇರೋದು ಹಂಚ್ಕೊಳ್ಬಹುದಾ? ನೋಡಿ ವಿದ್ಯಾಶ್ರೀ, ನೇರವಾಗಿ ಭಾರತ್ ಜೋಡೋ ಯಾತ್ರೆಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಜನಸಂಕಲ್ಪ ಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಅನ್ನೋ ಒಂದು ಮಾತು ತೆರೆಮರನಲ್ಲಿ ಏನು ಕೇಳಿಬರ್ತಾ ಇತ್ತು, ಅದು ಚರ್ಚಾ ವಸ್ತು ಆಗಿದ್ರೂ ಕೂಡ ಈ ಒಂದು ಜನಸಂಕಲ್ಪ ಯಾತ್ರೆಯ ಹಿಂದಿನ ಅಜೆಂಡಾನೇ ಬೇರೆ ಇದೆ. ನೋಡಿ, ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನೇರವಾಗಿ ಮೂರು ದಿನಗಳ ಯಾತ್ರೆಯನ್ನು ಈಗ ಮುಗಿಸಿದ್ದಾರೆ. ಮೊದಲ ಹಂತದ ಯಾತ್ರೆ ಈಗ ಮುಕ್ತಾಯ ಆಗಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನ ನೇತೃತ್ವದ ಕಾಂಬಿನೇಷನ್ನ ಯಾತ್ರೆ ಮುಕ್ತಾಯ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಆಡಳಿತದ ಕಾರ್ಯವೈಖರಿಯನ್ನು ಜನರಿಗೆ ಮುಟ್ಟಿಸಿದ್ರೆ ಮತದಾರರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಕೆಲಸವನ್ನು ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಯಾತ್ರೆಯಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರು ಇದ್ದಾರೋ ಆ ಕ್ಷೇತ್ರದಲ್ಲೇ ಒಂದು ರಿಪೋರ್ಟ್, ಯಾವ ಕ್ಷೇತ್ರದಲ್ಲಿ ಜನಸಂಕಲ್ಪ ಯಾತ್ರೆ ಹೋದಾಗ ಬಿ ಜೆ ಪಿ ಶಾಸಕರು ಇಲ್ವೋ ಆ ಕ್ಷೇತ್ರದಲ್ಲೇ ಒಂದು ರಿಪೋರ್ಟ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಇದರ ಮುಂದುವರೆದ ಭಾಗವಾಗಿ ಹಾಲಿ ಬಿ ಜೆ ಪಿ ಶಾಸಕರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ ಇದ್ದಿದ್ದೇ ಆದರೆ ಅಲ್ಲಿ ಜನರ ನಾಡಿ ಮಿಡಿತ ಯಾವ ರೀತಿ ಇದೆ, ಮುಂದೆ ಎದುರಾಗುವಂಥ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿ ಜೆ ಪಿಯ ಅಭ್ಯರ್ಥಿಯ ಶಾಸಕರಾಗಿ ಆಯ್ಕೆ ಆಗ್ತಾರೋ, ಕ್ಷೇತ್ರ ಕೈ ಬಿಟ್ಟು ಹೋಗುತ್ತೋ, ಕ್ಷೇತ್ರ ಕೈ ಬಿಟ್ಟು ಹೋಗೋಂಗಿದ್ರೆ ಏನೆಲ್ಲ ಸ್ಟ್ರಾಟಜಿಗಳನ್ನು ಅಲ್ಲಿ ಮಾಡಬೇಕು ಅನ್ನೋ ಒಂದಿಷ್ಟು ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರು ಹಾಲಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ರೆ ಅದನ್ನು ಬಿ ಜೆ ಪಿ ತೆಕ್ಕೆಗೆ ತರಲಿಕ್ಕೆ ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೆಣಿಬೇಕೋ ಆ ಒಂದು ನಿಟ್ಟಿನ ಯೋಜನೆಗಳನ್ನು ಹಾಕೊಂಡು ಬಿ ಎಸ್ ಯಡಿಯೂರಪ್ಪನವರು ಬಂದಿದ್ದಾರೆ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ವಿಪಕ್ಷಗಳ ವಿರುದ್ಧ ಹರಿಹಾಯ್ತಾ ಸರ್ಕಾರದ ಆಡಳಿತದ ಕಾರ್ಯವೈಖರಿಯನ್ನು ನೇರವಾಗಿ ಜನರಿಗೆ ಮುಟ್ಟಿಸ್ತಾ ಇದ್ರೆ, ಇತ್ತ ಯಡಿಯೂರಪ್ಪನವರು ತೆರೆಮರನಲ್ಲಿ ಮುಂದಿನ ಚುನಾವಣೆಗೆ ಬೇಕಾಗಿರುವಂತಹ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ವಿದ್ಯಾಶ್ರೀ. ಹಾಗೆ ಮಧುಸೂದನ್, ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.